ಪ್ರೀತಿ ಇಂದ ಪ್ರೀತಿ ಇಂದ ಅದಕ್ಕೆ ನನಗೆ ಯಾಕೋ ಈ ಕಿತಾಪತಿ ಎಲ್ಲ ಶಮಿಕಾದೆ ಅಂತ ಅನುಮಾನ ಬರ್ತಾ ಇದೆ. ಅಮ್ಮಾಜಿಗೆ ನನ್ನ ಮೇಲೆ ಹೇಗೆ ಡೌಟ್ ಬಂತು? ಅಮ್ಮಾಜಿ ಸೀರಿಯಸ್ ಆಗಿ ನನಗೆ ಹುಡುಗಿ ಹುಡ್ಕೋಕೆ ಶುರು ಮಾಡ್ಬಿಟ್ರ? ಅಮ್ಮಾಜಿಗೆ ಮಕ್ಕಳ ಮೇಲೆ ಹಾಗೆಲ್ಲ ಅನುಮಾನ ಬರಲ್ಲ, ಇರೋ ವಿಷಯ ತಿಳ್ಕೊಳೋಕೆ ಕೇಳಿರ್ತಾರಷ್ಟೇ. ಇಲ್ಲ, ಅದಕ್ಕೆ ಅಮ್ಮಾಜಿ ನನ್ನ ಹತ್ರ ಯಾವತ್ತೂ ಆ ರೀತಿ ಮಾತಾಡಿರಲಿಲ್ಲ. ನಾನೇನೋ ಕಳ್ತನ ಮಾಡ್ತಿದ್ದೀನಿ, ಅಮ್ಮಾಜಿ ಆ ಕಳ್ತನನ್ನ ಹಿಡಿತಿದ್ರೆ ಅನ್ನೋ ರೀತಿಲಿ ಮಾತಾಡಿದ್ರು. ಬೇಜಾರ್ ಆಗ್ತಿದೆ ಅದಕ್ಕೆ. ತೇಜು, ಈ ರಾಮಾಯಣನೇ ಬೇಡ, ಇರೋ ವಿಷಯ ನಮ್ಮ ಅಮ್ಮಾಜಿಗೆ ಹೇಳ್ಬಿಡೋಣ. ಬೇಡ ಅದಕ್ಕೆ, ಒಂದ್ ವೇಳೆ ಹೇಳೋಣ ಅಂತಾನೆ ಇಟ್ಕೊಳ್ಳಿ, ಏನಂತ ಹೇಳಕ್ ಸಾಧ್ಯ? ಅಮ್ಮಾಜಿ ಪ್ರತಿಯೊಂದು ವಿವರನೂ ಬಿಡಿಸಿ ಬಿಡಿಸಿ ಕೇಳ್ತಾರೆ. ಅವಳು ಯಾರು ಅಂತಾರೆ, ಹೆಸರೇನು ಅಂತಾರೆ. ನವಿಲು ಬಗ್ಗೆ ನನಗೆ ವಿನಾಕಾರಣ ಪ್ರೀತಿ ಇದೆ ಹೊರತು ಎಲ್ಲ ಡೀಟೇಲ್ಸ್ ನನ್ನ ಹತ್ರ ಎಲ್ಲಿದೆ? ಎಲ್ಲ ಕೇಳಿದ್ಮೇಲೆ ಅಮ್ಮಾಜಿ ಕನ್ಸಲ್ಲೇ ಅರಮನೆ ಕಟ್ಬೇಡ ತೇಜು ಅಂತ ಬೈದು ಹೋಗ್ತಾರ ಅಷ್ಟೇ. ಫ್ರೆಂಡ್, ನವಿಲು ಅಂದ್ರೆ ಯಾರು? ನಾನು ಅವಳು ಚಿತ್ರ ಬರ್ಕೊಡ್ಲಾ? ಮೊದಲು ನವಿಲು ಯಾರು ಅಂತ ಹುಡುಕ್ತೀನಿ, ಆಮೇಲೆ ಫೋಟೋ ತಂದು ಕೊಡ್ತೀನಿ, ನೀನ್ ಅದನ್ನ ಚಿತ್ರ ಬರಿ. ತೇಜು, ನಿಂಗೆ ನವಿಲ್ ಬೇಕಾದ್ರೆ ಹೇಳು, ನನ್ನ ಕ್ಲೋಸ್ ಫ್ರೆಂಡ್ ಡುಬ್ಬು ನಿಂಗೆ ಹುಡುಕ್ಕೊಡ್ತಾನೆ. ಅದಕ್ಕೆ ಪ್ಲೀಸ್ ಹೇಗಾದ್ರೂ ಮಾಡಿ ನವಿಲು ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿ. ನಾನು ನೇರವಾಗಿ ಅವ್ರ ಮನೆಗೆ ಹೋಗಿ ಅವ್ರ ಅಪ್ಪ ಅಮ್ಮ ಎದುರುಗಡೆ ಮಾತಾಡಿ ಬರ್ತೀನಿ. ನೀವೇ ಡೀಟೇಲ್ ಕಲೆಕ್ಟ್ ಮಾಡಿ ತೇಜು. ಬೇಡ ಅದಕ್ಕೆ, ಹೆಣ್ಮಕ್ಳು ಟೆಲಿಫೋನ್ ನಂಬರ್ನ ಯಾರಾದರೂ ಗಂಡಸರು ಎನ್ಕ್ವೈರಿಗೆ ಫೋನ್ ಮಾಡಿ ವಿಚಾರಿಸಿದ್ರೆ ಸುಮ್ಮನೆ ಅಪಾರ್ಥ ಮಾಡ್ಕೋತಾರೆ. ನೀವೇ ಫೋನ್ ಮಾಡಿ ವಿಚಾರಿಸಿ. ಅಮ್ಮಾಜಿಗೆ ಈ ನವಿಲ್ ನಂಬರ್ ಕೊಟ್ಬಿಟ್ಟು ಮಾತಾಡೋಕೆ ಹೇಳಿದ್ರೆ ಹೇಗೆ? ದೊಡ್ಡವ್ರು ಈ ವಿಷಯದಲ್ಲಿ ಮುಂದುವರೆದ್ರೆ ಒಳ್ಳೇದಲ್ವಾ? ಅದಕ್ಕೆ ಮೊದಲು ನವಿಲು ಯಾರು ಅಂತ ಕಂಡುಹಿಡಿಯೋಣ. ನಾನು ಅವಳನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದಾಗಿಂದ ಅವಳಿಂದ ಏನು ಉತ್ತರನೇ ಬಂದಿಲ್ಲ. ಒಂದು ವೇಳೆ ಅವಳು ನನ್ನ ಪ್ರೀತಿನ ಒಪ್ಕೊಳ್ದೇ ಇದ್ರೆ ಅಮ್ಮಾಜಿ ಮುಂದೆ ವಿನಾಕಾರಣ ನನ್ನ ಸೋತು ತಲೆ ತಗ್ಸೋಕೆ ಇಷ್ಟ ಇಲ್ಲ. ಅದಕ್ಕೆ ಹೌದು, ನವಿಲ್ ಕಡೆಯಿಂದ ಉತ್ತರ ಓಕೆ ಅಂತ ಬಂದ ತಕ್ಷಣ ಅಮ್ಮಾಜಿಗೆ ಹೇಳ್ಬಿಡಿ ತೇಜು. ಆ ಓಕೆ ಅಲ್ಲಿ ಓಕೆ ಆದ್ರೆ ಈ ಓಕೆ ಇಲ್ಲಿ ಓಕೆ. ಆ ಓಕೆ ಅಲ್ಲಿ ಓಕೆ ಆದ್ರೆ ಈ ಓಕೆ ಇಲ್ಲಿ ಓಕೆ 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 ಚೆನ್ನಾಗಿದೆ. ತೇಜು ತೇಜು, ತೇಜು ಯಾಕೆ ನನ್ನ ಹತ್ರ ಮಾತಾಡ್ತಿಲ್ಲ? ಒಬ್ಬನೇ ನಗ್ತಿದ್ದಾನೆ ಯಾಕೆ? ಫ್ರೆಂಡ್, ಯಾಕೆ ಒಬ್ಬನೇ ನಗ್ತಿದ್ದಾನೆ ಹೇಳು. ತೇಜು ಪ್ರೀತಿಯಲ್ಲಿ ಬಿದ್ದೋಗಿದ್ದಾರೆ. ಅಮ್ಮಾಯಿ, ತೇಜು ಒಂದ್ ಹುಡುಗಿನ ಪ್ರೀತಿಸ್ತಿದ್ದಾರೆ. ಫ್ರೆಂಡ್, ಪ್ರೀತಿ ಅಂದ್ರೆ ಏನು? ಪ್ರೀತಿ ಅಂದ್ರೆ ಸುಖವಾಗಿರೋದು, ನೆಮ್ಮದಿಯಾಗಿರೋದು, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಬದುಕೋದು. ಹೋಗ್ಲಿ, ಪ್ರೀತಿ ಎಲ್ಲಿ ಸಿಗತ್ತೆ ನೋಡೋಕ್ ಹೇಗಿರುತ್ತೆ? ಹೇಳು ಫ್ರೆಂಡ್. ಈಗ ಕನ್ನಡಿ ಮುಂದೆ ನಿಂತ್ಕೊಂಡು ಮುಖ ನೋಡ್ಕೊಂಡ್ರೆ ಏನ್ ಕಾಣಿಸುತ್ತೆ? ನಾನು ಕಾಣಿಸ್ತೀನಿ. ಕನ್ನಡಿ ಮುಂದೆ ನಿಂತು ಕಣ್ಣು ಮುಚ್ಕೊಂಡ್ರೆ ಏನ್ ಕಾಣಿಸುತ್ತೆ? ಹೊಸ ಬಟ್ಟೆ ಹಾಕೊಂಡ್ರೆ ಕಣ್ಣು ಮುಚ್ಚಿದ್ರು ನಾನೇ ಕಾಣಿಸ್ತೀನಿ. ಹಾ, ಹಾಗೆ ಕಣ್ಣು ಮುಚ್ಚಿದ್ರು ಕಣ್ಣು ತೆರೆದ್ರು ನಿಮಗೆ ನಾನ್ ಕಾಣಿಸಿದ್ರೆ ಅದನ್ನ ಪ್ರೀತಿ ಅಂತಾರೆ. ಯಾರಪ್ಪ ಫೋನ್ ಮಾಡಿದ್ದು? ತೇಜು, ಇದು ನಿಮ್ಮ ನಂಬರು. ಪ್ರೀತಿಯಿಂದ ಪ್ರೀತಿಯಿಂದ.